ಇದು ಎಣ್ಣೆ ಇದೆ ನೋಡಿ, ಇದನ್ನ ತಲೆಗೆ ಮೈಗೆ ಅರ್ಧ ಗಂಟೆ ಮಾಲೀಶ್ ಮಾಡಿದ್ರೆ ದೇಹಕ್ಕೆ ಪುಷ್ಟಿ ಕೊಡ್ತೈತೆ. ಮುದುಕಾನು 18 ವರ್ಷ ಹುಡುಗ ಆಗ್ತಾನೆ, ಮಕ್ಕಳಾಗದೆ ಇದ್ದವ್ರಿಗೆ ಮಕ್ಕಳಾಗ್ತೈತೆ ನೋಡಿ. ಇಂತ ಅವಕಾಶ ಕಳ್ಕೋಬೇಡಿ. ಯಾವ ನೀ ಹೇಳ ಮಾತು ನಿಜನಾ? ಈ ತೈಲ ಶಕ್ತಿ ಕೊಡ್ತದ? ಮಕ್ಕಳಾಗದವ್ರಿಗೆಲ್ಲ ಮಕ್ಕಳಾಯ್ತದ? ನಿಮ್ಗಲ್ಲಮ್ಮ, ಇದು ಗಂಡಸರಿಗೆ. ಅಯ್ಯ ನಾ ಕೇಳೋದು ಗೋಣಸರಿಗಯ್ಯ. ಎಲ್ಲ ನಂಗೊಂದ್ ಬಟ್ಲು ತೊತ್ತ. ಇನ್ನು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಯಜಮಾನರ ಮೈಗೆ ಚೆನ್ನಾಗಿ ತಿಕ್ಕು, ಸಾಂಬ್ರಾಣಿ ಹೊಗೆ ಹಾಕು, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸು, ಆಮೇಲೆ ನೋಡು ಅವ್ರ ಶಕ್ತಿನ. ಇದ್ರ ಜೊತೆಗೆ ಸೋರೆಕಾಯಿ ಪೂಜೆ ಮಾಡಿ ಒಂದೇ ಏಟ್ ಎರಡು ಮಾಡಿ ಪಲ್ಯ ಮಾಡಿ ನಿಮ್ಮ ಯಜಮಾನರು ತಿನ್ಸು, ಅವತ್ ರಾತ್ರಿ ನೋಡು ಅವ್ರ ತಾಕತ್ತನ್ನ. ಇದನ್ನ ಮಕ್ ನೀ ಉಳಿಸಿ ಒಡಿಬೇಕಂತ ಅಲ್ಲ ಕಣ್ರಿ, ನೆಲಕ್ಕೆ ಸುಮ್ಮ ಕೂತ್ಕೊಳ್ಳಿ, ನಾ ಮಾಡ್ದಂಗೆ ನೀವು ಮಾಡಿಸ್ಕೋಟ್ಟು. ಅದೇ ಕಣ್ರಿ, ಆ ನಾಟಿ ಔಷಧ ಕೊಡ್ತಾನ ಪಂಡಿತ, ಅವ್ನು ಹೇಳ್ಕೊಟ್ಟ. ಅವನು ತೋರಿಸ್ತೀಯ ಯಾಕೆ? ಆ ಬೋಳಿ ಮಗನ ತಲೆ ಮೇಲೆ ಈಟದಪ್ಪ ಕುಂಬಳಕಾಯಿ ಕುಕ್ಕಿ ನಾನ್ ಜೋಡ್ನ ಜೋಡಿಸ್ಕೊಂಡು ಓಡದ ಜೈಲಿಗೆ ಹೋಯ್ತೀರಿ. ಬ್ಯಾಡ ಕಣ್ರಿ, ನೀವನ್ನ ಜೈಲ್ ಹೊಂಟ ಬಿಟ್ರೆ ನಿಮ್ಮನ್ ಬಿಟ್ಟು ಹಂಗಿರೋದು ನಾನು, ಹಂಗೆಲ್ಲ ಮಾಡ್ಬಿಡಿ. ಸುಮ್ಮ ಕೂತ್ಕ. ಅಯ್ಯಡ್ಕತ್ತಿಯಲ್ಲ ಕೊಯ್ಯ ಕಿಸಿದೆ ಬಲ್ರು, ಸುಮ್ಮ ಕೂತ. ಅಯ್ಯೋ ಏನೇ ಇದು, ಮಾರಿ ಗುಡಿ ಮುಂದೆ ಗುರಿ ನಿಲ್ಲಿಸ್ದಂಗೆ ನನ್ನ ಒಲೆ ಮುಂದೆ ಕುಡಿಸಿ ಮಂಡಿ ಎಣ್ಣೆ ಎಲ್ಲಾ ತಂದು ನನ್ನ ಮಂಡೆ ಮೇಲೆ ತಂಟಿದೆಯಲ್ಲೇ ತಿಂಡಿ ತಿಂಡಿ. ಆತಾತು ಸುಮ್ಮ ಒಡ್ಕಬೇಡ, ಒಂದ್ ಕೆಲಸ ಮಾಡು, ಆ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಬಸ್ಲ ಕೂತ್ಕೊ, ನಾನ್ ಬತ್ತೀನಿ. ಏ ಇದನ್ ಒಲೆ ಮ್ಯಾಗ ಬೇಯಕಾಗ ಬತ್ತೀನಿ, ಬಂದು ನಿನಗ್ ಸ್ನಾನ ಮಾಡಿಸ್ತೀನಿ. ಅಯ್ಯೋ ಬಟ್ಟೆ ಬೇರೆ ಬಿಚ್ಚಬೇಕಂತೆ, ನನ್ ಮೈ ಮೇಲೆ ಚಟ್ನಿ ಒಂದ್ ಬಿಟ್ರೆ ಇನ್ನೇನ್ ಉಳಿಸವಳೆ. ಅಯ್ಯೋ ಬಂದು ಇದನ್ನು ಕಿತ್ತಾಕ್ಬಿಟ್ಟಳಪ್ಪ. ಬಿಚ್ಕೊಂಡ್ ಕುಂತ್ಕೊಂಡ್ಬಿಟ್ಟ ಏನ ಅದೇ ಪುರಾಣ. ನೀರು ಸುಮ್ಮ ಕುತ್ಕ, ಸುಡ್ ಸುಡ ಹುಯ್ಬೇಕು ಅಂತ ಹೇಳವ್ನೆ. ಅಯ್ಯೋ ಸತ್ಯಣ ಕೂಡ ಇಂತ ಸುಡೋ ನೀರ್ ಹಾಕಲ್ವಲ್ಲೇ. ಈಟ್ ವಯಸ್ಸಲ್ಲಿ ಈಟ್ ಸುಡ ಹುಯ್ ಕಲ್ದ್ಮೇಲೆ ನೀನೆಂತ ಗೊಣ್ಸು ತಗ. ನನ್ನ ಕಷ್ಟ ನಿನಗೇನ್ ಗೊತ್ತಾಗ್ಬೇಕು ಇವನೇ. ನಾನು ನೀನ್ ಶಕ್ತಿ ಬರ್ಲಿ ಬರ್ಲಿ ಅಂತ ಮಾಡ್ಬಾರ್ದೆಲ್ಲ ಮಾಡ್ದೆ, ನೀನು ಮಾಡ್ಬೇಕಾದನ್ನು ಮಾಡ್ಲೇ ಇಲ್ಲ. ಅಲ್ಲ ನಿನ್ನ ಕೊಟ್ಕೊಂಡು 8 ವರ್ಷ ಆಯ್ತಲ್ಲ, ನಿನ್ ಯೋಗ್ತೆಗೆ ನಾನ್ ಹೊಟ್ಟೆಗೊಂದ್ ಹುಳ ಬೇಡ್ವಾ? ನೆನ್ನೆನೆ ಡಾಕ್ಟರ್ ಹೇಳಿದ್ರಲ್ಲಿ ಹೊಟ್ಟೆ ಹುಳ ಐತೆ, ಔಷಧಿ ತಗೋಬೇಕು ಅಂತ. ಅಯ್ಯೋ ಮೂದೇವಿ, ಆ ಹುಳ ಅಲ್ಲಲೇ, ಇನ್ಯಾವುಳ ನಿನ್ನಂತದು ಕೆಂಪು ಹುಳ. ಅಯ್ಯೋ ನಿನಗ್ ಹೊಟ್ಟ ನೋವು ಬರ್ಲಿಲ್ಲ ಅಂತ ನನಗ ಯಾಕೆ ಈ ಮೈಕೈ ನೋವು ಮಾಡ್ತಾ ಇದೀಯ? ನಿನಗ್ ನೋವಾದ್ರೆ ನಂಗೂ ಸಂತೋಷ. ತಾಗ ಉಚ್ಕೋ ಉಚ್ಕೋ, ಚಂದ ಕುಚ್ಕೋ, ಗೀತ ಗೀತ ಆಗಿ ಆಮೇಲೆ ನನ್ ತಾಲೂಕ್ ಬಂದಾತು. ತಗ ಸೀರೆ, ಬೇಕಾದ್ರೆ ಇನ್ನೊಂದು ನೀರ್ ಹಾಕೋ. ಸೀರೆ ಉಟ್ಕೊಳ್ಳದೆ? ಅಯ್ಯೋ ಮುದವಿ, ಸೀರೆ ಉಟ್ಕೊಳಕಲ್ಲ, ಮೈ ಒರ್ಸ್ಕೊಳಕ್ಕೆ. ಮೈ ಒರ್ಸ್ಕೊಂಡು ಒಳಗ್ ಬಾ, ಸಾಂಬ್ರಾಣಿ ಹಾಕ್ತೀನಿ. ಅಪ್ಪ ಸೀರೆ ಬೇರೆ ಗಮ್ಮತ್ತಾಗಲ್ಲಪ್ಪ, ರಾತ್ರಿಗಿನ್ನೇನ್ ಆಚಾರ ಕಾದಾಯ್ತು. ಅಯ್ಯಪ್ಪ ಬೇಡ ಕಣೆ, ಸಾಂಬ್ರಾಣಿ ಹೋಗಿ ಆಗಕ್ಕಿಲ್ಲ ಕಣೆ ನನಗೆ. ಅಯ್ಯೋ ಏನಾರ ಇದ್ರಲ್ ಆಗಕ್ಕೆ ಸುಮ್ಕಿರು. ಅಯ್ಯೋ ಯಾಕೆ ನನಗೆ ಹಿಂಗ್ ಯಮದರ್ಮಿಣಿ ಹಿಂಗ್ ಹಿಂಸೆ ಕೊಡ್ತಾ ಇದೀಯಾ? ಊನಪ್ಪ ನಿಂಗೂ ಹಿಂಸೆ ಆಡ್ತಿರ್ಲ, ನಂಗೂ ಹಿಂಸೆ ಆಡ್ತಿರ್ಲ, ಮದುವ ಮುಂಚೆ ನಿನ್ನ ದಾಗಿಡ್ತಾವ್ ಟೆಸ್ಟ್ ಮಾಡ್ಸಿ ತೋರಿಸ್ತೇ ಕಣೆ ಡಾಕ್ಟ್ರಿಗೆ. ಅವನೇನ್ರು ನಿನ್ನಂಗೆ ಕಾಟ ಕೊಡ್ತಾವಂತೆ ಕಡೆ. ಸುಮ್ಕೆ ಮಾತಾಡ್ಬೇಡ, ಎದ್ ಬಂದ್ ಸ್ವಾರಕಾಯಿ ಪೊಲ್ಯ ತಿನ್ಬಾ. ಅಯ್ಯೋ ಇವಳು ಬರೋ ವಾಂತಿ ನನಗ್ ಬರ್ತಾವಲ್ಲಪ್ಪ. ಇದೇನು ಇನ್ನ ಹಿಂಗೆ ಸೀರೆ ಉಟ್ಕೊಂಡ್ ಕುಂತ್ ಬಿಟ್ಟಿದ್ಯಾ? ಇರ್ಲಿ ಬಿಡೆ, ನೀನ್ ಬೇಕಾದ್ರೆ ನಾನ್ ಚಡ್ಡಿ ಹಾಕೋ ಹೋಗೆ. ಸುಮ್ಕಿರ್ರಿ ನೀವು, ಗೊತ್ತು ಗೊತ್ತು ಏನು ಗೊತ್ತಾಗೋದಿಲ್ಲ ನನ್ ಕಷ್ಟ ನನ್ಗೆ ನಿನ್ ತಮಾಷೆ. ಇದೇನ ಇದು? ಇದು ಸ್ವಾರೆಕಾಯಿ ಪೊಲ್ಯ. ಇದೇನ್ ಬದನೆಕಾಯಿ ಪಲ್ಯ ಅಂದ? ಎಷ್ಟು ತಿನ್ಲೇನೆ? ಇಷ್ಟು ನೀನ್ ಒಬ್ಬನೇ ತಿಂದು ಮುಗಿಸ್ಬೇಕು. ಅಯ್ಯೋ ನಾನೇನ್ ಎಮ್ಮೆ ಅನ್ಕೊಂಡೇನೆ, ಇನ್ನು ಹೇಳ್ತೀನಿ. ಈಟು ತಿಂತ ಇದೆಯಾ?
ಇವತ್ ರಾತ್ರಿ ಏನಾದ್ರು ಮಾಮೂಲಿ ಹಂಗೆ ಕಂಬಳಿ ಗೊಬ್ಬರ ಹಾಕೊಂಡು ಬಿದ್ಕೊಂಡು ಸರಿಯಾಗಿ ಮಾಡ್ಬಿಡ್ತೀನಿ. ನಿನಗೆ ಏನು ಮಾಡ್ಲಿ, ಈ ಔಷಧ ಹೇಳ್ಕೊಟ್ನಲ್ಲ ಬೊಡ್ಡೆ ಇದೆ ಅವನಿಗೆ ಮಾಡ್ತೀನಿ ಪಾರ್ಕೆ ಪೂಜೆ. ಮೊದಲು ಮೆಟ್ಟ ಮೆಟ್ಟ ಪಾರ್ಕ್ಯ ಇವತ್ ರಾತ್ರಿ ಕಿಸ್ತಲ್ವ ಗೊತ್ತಾಗೋದು. ತಿನ್ನು ಜಲ್ದಲ್ಲಿ ತಿನ್ನು ಅಂತ ಇನ್ನೇನ್ ತಟ್ಟೆ ತಿನ್ಲೇನೆ ಹಂಗೆ ಚಮ್ನ ಹೊಡೆದು ತಲ್ದಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ಕೋ. ನೀನ್ ತಿಂದ್ರ ಅಲ್ವಾ ನನಗೂ ಸಿಗದಲ್ಲ ಸಿಗದು ಓ ಸಿಗ್ತದೆ ಕಾಲಿ ತಟ್ಟೆ ಅದನ್ನೇ ನೆಕ್ಕೋ.